ದೇವರ ಕೋಣೆ ಸ್ನಾನದ ಮನೆಯ ಪಕ್ಕದಲ್ಲಿ ಇರಬಾರದು. ದೇವರ ಮನೆ ಎಂದರೆ ತುಂಬಾ ಪವಿತ್ರ. ಹೀಗಾಗಿ ದೇವರ ಮನೆಯ ಪಕ್ಕದಲ್ಲಿ ಅಥವಾ ದೇವರ ಮನೆಯ ಗೋಡೆಗೆ ತಾಗಿಯೇ ಶೌಚಾಲಯ, ಸ್ನಾನಗೃಹ ಅಥವಾ ಕೈಕಾಲು ತೊಳೆಯುವ ಸಿಂಕ್ಗಳನ್ನು ಇಡಬಾರದು. ಅದು ವಾಸ್ತು ಪ್ರಕಾರ ದೋಷವನ್ನು ಉಂಟು ಮಾಡುವುದು. ಅಲ್ಲದೆ ಕಾಲು ಕೈಗಳನ್ನು ತೊಳೆಯಲು ದೇವರ ಮನೆಯನ್ನು ದಾಟಿಯೇ ಮುಂದೆ ಹೋಗುವಂತೆ ಇರಬಾರದು. ದೇವರ ಮನೆಗೆ ಒಂದು ವಾಸ್ತುಪಟ್ಟಿ ಹೊಂದಿರುವ ಕೋಣೆ ಅಥವಾ ಕೊಠಡಿ ಇರಬೇಕು. ದೇವರ ಪೂಜೆಗೆ ಅಥವಾ ಧ್ಯಾನಕ್ಕಾಗಿ ಮಾತ್ರ ದೇವರ ಮನೆಯ ಒಳಗೆ ಪ್ರವೇಶಿಸುವಂತೆ ಇರಬೇಕು. ಪೂಜಾ ಕೊಠಡಿಯ ಬಾಗಿಲು ಮತ್ತು ಕಿಟಕಿಗಳು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಮಾತ್ರ ಇರಬೇಕು. ಅಲ್ಲದೆ ದೇವರ ಕೋಣೆಯು ತ್ರಿಭುಜ ಅಥವಾ ತೆರೆದಂತಹ ವಿನ್ಯಾಸದಲ್ಲಿ ಇರಬಾರದು. ಪೂಜಾ ಕೋಣೆಗೆ ಚೌಕಾಕಾರ ಅಥವಾ ಆಯತಾಕಾರದಲ್ಲಿ ಮಾತ್ರ ಇರಬೇಕು. ದೇವರ ಮನೆಗೆ ಅಮೃತ ಶಿಲೆಯಂತಹ ಕಲ್ಲುಗಳನ್ನು ಬಳಸಿದರೆ ಅತ್ಯಂತ ಶ್ರೇಷ್ಠವಾದದ್ದು. ಪೂಜಾ ಕೋಣೆಗೆ ಬಿಳಿ, ನಿಂಬೆ ಹಳದಿ, ಕಡಲೆ ಹಿಟ್ಟಿನ ಬಣ್ಣಗಳಂತಹ ತಿಳಿ ಬಣ್ಣಗಳನ್ನು ಮಾತ್ರ ಅನ್ವಯಿಸಬೇಕು. ದೇವರ ಮನೆಯ ಒಳಗೆ ದೇವರಿಗಾಗಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸದಾ ಕಾಲ ಇಡಬೇಕು. ಪ್ರತಿದಿನ ಮುಂಜಾನೆ ಅಥವಾ ಸ್ನಾನದ ನಂತರ ಆ ಪಾತ್ರೆಯನ್ನು ಸ್ವಚ್ಛಗೊಳಿಸಿ ಹೊಸ ನೀರನ್ನು ತುಂಬಿಡಬೇಕು. ದೇವರ ಪೂಜೆಗೆ ದೀಪ ಬೆಳಗಲು, ಅಕ್ಷತೆ ಇಡಲು ಹೀಗೆ ಅಗತ್ಯತೆಗೆ ತಾಮ್ರದ ಪಾತ್ರೆಗಳನ್ನು ಬಳಸುವುದು ಶ್ರೇಷ್ಠ. ದೇವರ ಮನೆಯಲ್ಲಿ ನಿತ್ಯವೂ ನಂದ ದೀಪ ಬೆಳಗುವಂತೆ ನೋಡಿಕೊಂಡರೆ ಮನೆಯಲ್ಲಿ ಸಮೃದ್ಧಿ ಹಾಗೂ ಸಂತೋಷ ನೆಲೆಸುವುದು ಎಂದು ಹೇಳಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.